ಕಳೆದೊಂದು ವರ್ಷದ ಹಿಂದೆ ಮಡಿಕೇರಿ ನಗರಸಭೆ ವ್ಯಾಪ್ತಿಯಲ್ಲಿ ಪಾಳು ಬಿದ್ದಿದ್ದ ಜಾಗವೊಂದಕ್ಕೆ ಹೊಸ ಸ್ಪರ್ಶ ಸಿಗುವ ವಿಶ್ವಾಸ ಮೂಡಿತ್ತು. ಆದರೆ ಸಾರ್ವಜನಿಕರ ನಿರೀಕ್ಷೆಯೆಲ್ಲ ಹುಸಿಯಾಗಿದ್ದು ಆ ಜಾಗ ಮಾತ್ರ ಯಾರ ಉಪಯೋಗಕ್ಕೂ ಬಾರದೆ ಕಸದ ಕೊಂಪೆಯಾಗಿ ಮಾರ್ಪಟ್ಟಿದೆ. ಮಡಿಕೇರಿಯ ದಾಸವಾಳ ರಸ್ತೆಯಲ್ಲಿರುವ ಖಾಲಿ ಜಾಗವೊಂದರಲ್ಲಿ ಉದ್ಯಾನವನ ನಿರ್ಮಿಸುವ ಉದ್ದೇಶದಿಂದ 2022ರ ಮೇ 28ರಂದು ಅಂದಿನ ಶಾಸಕರಾಗಿದ್ದ ಅಪ್ಪಚ್ಚು ರಂಜನ್ ಕಾಮಗಾರಿಗೆ ಭೂಮಿ ಪೂಜೆ ನೆರವೇರಿಸಿದ್ದರು. ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯದ ಮನವಿಯ ಮೇರೆಗೆ ಉದ್ಯಾನವನ ನಿರ್ಮಾಣ ಮಾಡಿ ಅದರ ನಿರ್ವಹಣೆಯನ್ನು ಸಂಸ್ಥೆಗೆ ವಹಿಸುವುದಾಗಿ ರಂಜನ್ ಹೇಳಿದ್ದರು. ಫೆನ್ಸಿಂಗ್, ವಾಕಿಂಗ್ ಟ್ರ್ಯಾಕ್ ಮತ್ತಿತರ ಸೌಲಭ್ಯ ಕಲ್ಪಿಸುವ ಜೊತೆಗೆ ಪಾರ್ಕ್ನ ಮಧ್ಯಭಾಗದಲ್ಲಿ ಕೊಳ ನಿರ್ಮಾಣ ಮಾಡುವುದಾಗಿ ತಿಳಿಸಿದ್ದರು. ನಂತರದ ದಿನಗಳಲ್ಲಿ ಜಾಗದ ಸುತ್ತಲೂ ಸುಮಾರು 15 ಲಕ್ಷ ವೆಚ್ಚದಲ್ಲಿ ಫೆನ್ಸಿಂಗ್ ಮಾಡಲಾಯಿತು. ಪಾರ್ಕ್ ಜಾಗದಲ್ಲಿ ಗಿಡಗಂಟಿಗಳು ಬೆಳೆದುಕೊಂಡಿದ್ದು ಅಲ್ಲದೆ ಅದರ ಸುತ್ತಲೂ ಕಸದ ರಾಶಿ ತಾಂಡವವಾಡ್ತಿದೆ. ಮಧ್ಯಭಾಗವನ್ನು ಯುವಕರು ಆಟದ ಮೈದಾನ ಮಾಡಿಕೊಂಡಿದ್ದು ವಾಲಿಬಾಲ್, ಕ್ರಿಕೆಟ್ ಆಡ್ತಿದ್ದಾರೆ. ಬೀದಿ ನಾಯಿಗಳಿಗೂ ಈ ಜಾಗ ಆವಾಸ ಸ್ಥಾನವಾಗಿದೆ. ನಗರದ ಕೆಲ ವಾರ್ಡ್ಗಳಲ್ಲಿರುವಂತೆ ಸುಸಜ್ಜಿತ ಉದ್ಯಾನವನ ದಾಸವಾಳದಲ್ಲೂ ನಿರ್ಮಾಣವಾದರೆ ಸ್ಥಳೀಯರಿಗೆ ಸಾಕಷ್ಟು ಅನುಕೂಲವಾಗಲಿದೆ ಎನ್ನುತ್ತಾರೆ ಮಡಿಕೇರಿ ಬ್ರಹ್ಮಕುಮಾರಿ ಶಾಖೆಯ ಧನಲಕ್ಷ್ಮಿಯಕ್ಕ. ನಾವು ಬ್ರಹ್ಮಕುಮಾರಿಸ್ನಿಂದ ಈ ಪಕ್ಕದಲ್ಲಿರುವಂಥ ಖಾಲಿ ಜಾಗವನ್ನು ಬಹಳ ಸಮಯದಿಂದ ಒಂದು ಉದ್ಯಾನವನವಾಗಿ ಮಾಡಿಕೊಡಬೇಕು ಅಂತ ನಗರಸಭೆಗೆ ತುಂಬ ನಾವು ಕೇಳ್ಕೊಂಡಿದ್ದೀವಿ. ಅದರ ಬಗ್ಗೆ ಅವರು ಗಮನ ತಗೊಂಡು ಫೆನ್ಸ್ ಎಲ್ಲ ಹಾಕಿ ಉದ್ಯಾನವನಕ್ಕೆ ಸ್ಯಾಂಕ್ಷನ್ ಕೂಡ ಮಾಡಿದ್ದಾರೆ. ಆದರೆ ಅದರ ಅಭಿವೃದ್ಧಿ ಕಾರ್ಯ ಆಗಬೇಕು. ಬಹಳ ಸಮಯ ಆಯಿತು, ಸುಮಾರು 2 ವರ್ಷಗಳೇ ಆಗ್ತಾ ಬಂತು. ಅದರ ಒಂದು ಯಾವುದೇ ರೀತಿಯಲ್ಲಿ ಅಭಿವೃದ್ಧಿಗೆ ಹಣದ ಕೊರತೆ ಕಾರಣ ಹೇಳ್ತಾ ಇದ್ದಾರೆ. ಆದರೆ ಇಲ್ಲಿ ಸುತ್ತಲಿರುವಂಥ ನಿವಾಸಿಗಳಿಗೆ ಒಂದು ಪಾರ್ಕ್ ಆದರೆ ಹಿರಿಯ ನಾಗರಿಕರಿರ್ಬೋದು, ಮಕ್ಕಳಿರ್ಬೋದು, ವಯಸ್ಕರಿರ್ಬೋದು, ಎಲ್ಲರಿಗೂ ಕೂಡ ತುಂಬ ಅನುಕೂಲ ಆಗುತ್ತೆ. ನಾನು ಬೇರೆ ಕೆಲವು ಕಡೆ ವಾರ್ಡ್ಗಳಲ್ಲಿ ನೋಡಿದೆ, ಚೆನ್ನಾಗಿ ಮಾಡಿದ್ದಾರೆ. ಉದಾಹರಣೆಗೆ ಕಾವೇರಿ ಲೇಔಟ್ನಲ್ಲಿ ಇಷ್ಟು ದೊಡ್ಡ ಏರಿಯಾ ಇಲ್ಲ, ಚಿಕ್ಕದಾಗಿದೆ, ಆದರೆ ಚೆನ್ನಾಗಿ ಮಾಡಿದ್ದಾರೆ. ಹಾಗೆ ನಮ್ಮ ವಾರ್ಡಲ್ಲೂ ಕೂಡ ಒಂದು ಉದ್ಯಾನವನ ಆದರೆ ತುಂಬ ಸಂತೋಷ. ಬಟ್ ಸಮಯ ಬಹಳ ಸಮಯದಿಂದ ನಾವು ಹೇಳ್ತಾ ಇದ್ದೀವಿ, ಕೇಳ್ತಾ ಇದ್ದೀವಿ, ಹಣ ಬರಬೇಕು ಅಂತ ಹೇಳ್ತಿದ್ದಾರೆ. ನಮ್ಮ ವಾರ್ಡ್ ಸದಸ್ಯರಿಗೂ ಹೇಳಿದ್ದೀವಿ ಮತ್ತು ಅಧ್ಯಕ್ಷರಿಗೂ ಕೇಳಿದ್ದೀವಿ. ಎಲ್ಲರೂ ಕೂಡ ಮಾಡಿಕೊಡೋಣ ಅಂತ ಭರವಸೆ ಕೊಟ್ಟಿದ್ದಾರೆ. ಆದರೆ ಕಾರ್ಯ ಆಗಬೇಕು, ಹೆಚ್ಚಿನ ಗಮನ ತಗೊಳ್ಳಿ ಅನ್ನೋದು ನಮ್ಮೆಲ್ಲರ ಇಚ್ಛೆ. ದಶಕಗಳ ಹಿಂದೆ ಈ ಜಾಗದಲ್ಲಿ ಕೆರೆ ಇತ್ತು. ಸೂಕ್ತ ನಿರ್ವಹಣೆ ಇಲ್ಲದೆ ಕೆರೆ ಮುಚ್ಚಿ ಹೋಗಿದ್ದು ಈಗ ಸಮತಟ್ಟು ಜಾಗವಾಗಿ ಮಾರ್ಪಟ್ಟಿದೆ. ರಾಜ್ಯದಲ್ಲಿ ಕೆರೆಗಳ ಅಭಿವೃದ್ಧಿಗೆ ಸರ್ಕಾರದ ನಿರ್ದೇಶನ ಇರೋದ್ರಿಂದ ಜಲಮೂಲಗಳನ್ನು ಕಾಪಾಡಿಕೊಳ್ಳಬೇಕಿದೆ. ಆದ್ದರಿಂದ ಉದ್ದೇಶಿತ ಜಾಗದಲ್ಲಿ ಸಣ್ಣ ಕೆರೆ ನಿರ್ಮಿಸುವ ಜೊತೆಗೆ ಅದರ ಸುತ್ತಲೂ ವಾಕಿಂಗ್ ಪಾತ್, ಕುಳಿತುಕೊಳ್ಳಲು ಆಸನದ ವ್ಯವಸ್ಥೆ, ಸೋಲಾರ್ ಲೈಟ್ ಸೇರಿದಂತೆ ಅಗತ್ಯ ಸೌಕರ್ಯಗಳನ್ನು ನಗರಸಭೆ ಮಾಡಿಕೊಡಬೇಕು. ಆನಂತರ ಅದರ ನಿರ್ವಹಣೆಯನ್ನು ಆಸಕ್ತರಿಗೆ ಒಪ್ಪಿಸಲಾಗುತ್ತದೆ. ಎರಡನೇ ಹಂತದ ಕಾಮಗಾರಿಗೆ ಅನುದಾನ ಬಿಡುಗಡೆಗಾಗಿ ಸರ್ಕಾರಕ್ಕೆ ನಗರಸಭೆ ಪ್ರಸ್ತಾವನೆ ಸಲ್ಲಿಸಿದೆ. ದಾಸವಾಳ ಬ್ರಹ್ಮಕುಮಾರಿ ಆಶ್ರಮದ ಪಕ್ಕದಲ್ಲಿ ಇರುವಂತ ಒಂದು ಜಾಗ, ಅದು ದಾಸವಾಳ ಲೇಕ್ ಅಂತಾನೇ ಇದೆ. ಹಾಗಾಗಿ ನಾವು ಅದನ್ನು ಪಾರ್ಕ್ ಮಾಡೋದಕ್ಕೋಸ್ಕರ ಅಲ್ಲಿ ಅದಕ್ಕೆ 15 ಲಕ್ಷ ಇದರಿಂದ ಇಟ್ಬಿಟ್ಟು ಹಣವನ್ನು ಅನುದಾನವನ್ನು ಇಟ್ಟು ಅದನ್ನು ಈಗಾಗಲೇ ಅದಕ್ಕೆ ಕಾಂಪೌಂಡ್ ಮತ್ತು ಫೆನ್ಸಿಂಗ್ ಮಾಡಿರ್ತೀವಿ. ಇನ್ನು ಅದನ್ನು ನಮ್ಮ ಹತ್ರ ಇದ್ದಿದ್ದ ಹಣನ ಅದಕ್ಕೆ ಹಾಕಿದ್ವಿ. ಮತ್ತು ನೆಕ್ಸ್ಟ್ ಇವಾಗ ಅದನ್ನು ಲೇಕ್ ಅಂತ ಇರೋದ್ರಿಂದ ಕೆರೆ ಅಭಿವೃದ್ಧಿ ಇದರಿಂದ ನಮಗೆ ಅದು ಕೆರೆ ಎಲ್ಲೆಲ್ಲಿ ಕೆರೆಗಳಿದೆ ಅದನ್ನು ಕೆರೆಯಾಗೆ ಉಳಿಸ್ಕೊಳ್ಬೇಕು ಅನ್ನೋಂಥ ಒಂದು ಸರ್ಕಾರದ ನಿರ್ದೇಶನದ ಮೇರೆಗೆ ನಾವು ಅದನ್ನು ಕೆರೆ ಅಭಿವೃದ್ಧಿ ಇದರಲ್ಲಿ ಪ್ರಪೋಸಲನ್ನು ಕಳಿಸಿದ್ವಿ. ಪ್ರಪೋಸಲನ್ನು ಕಳಿಸಿದಾಗ ಅದಕ್ಕೆ ಈಗಾಗಲೇ 20 ಲಕ್ಷದ ಅನುದಾನ ಇದು ಬಂದಿರ್ತದೆ. ಅದನ್ನು ಇವಾಗ ಏನು ನಾವು ಆ ಹಣವನ್ನು ಇದು ಮಾಡಲಿಕ್ಕೋಸ್ಕರ ಅದಕ್ಕೆ 2 ಕಮಿಟಿಗಳಿರುತ್ತೆ. ಈಗಾಗಲೇ 1 ಕಮಿಟಿಯಿಂದ ಅದು ಪಾಸ್ ಆಗಿದೆ. ಇವಾಗ ಮುಂದಿನ ಕಮಿಟಿಗೆ ಎಬೆಕ್ಸ್ ಕಮಿಟಿ ಅಂತಿದೆ, ಅಲ್ಲಿಂದ ಪಾಸ್ ಆಗಬೇಕು ಅನುದಾನದ ಇದು. ಮತ್ತು ಈಗಾಗಲೇ ಅದನ್ನ ಸರ್ಕಾರದಿಂದ ರೀಸೆಂಟಾಗಿ ಒಬ್ಬರು ಇನ್ಸ್ಪೆಕ್ಷನ್ಗೂ ಬಂದಿದ್ದರು, ಅದರದ್ದು DPR ಅದನ್ನೆಲ್ಲ ತಯಾರಿಸ್ಲಿಕ್ಕೆ. ಅದನ್ನು ನಾವೇನು ಇದು ಮಾಡಿದ್ದೀವಿ ಅಂದರೆ ಕೆರೆ ಆಗಿ ಮಾಡಿಕೊಂಡು ಮತ್ತು ವಾಕಿಂಗ್ ಹೋಗ್ಲಿಕ್ಕೆ ಸುತ್ತು ರೈಲಿಂಗ್ಸ್ ಎಲ್ಲ ಮಾಡಿದಾಗ ಸೇಫ್ಟಿ ಪರ್ಪಸ್ ಎಲ್ಲ ಮಾಡಿಕೊಂಡು
ಅಲ್ಲಿ ಅದನ್ನು ಒಂದು ಉತ್ತಮ ಜಾಗವನ್ನಾಗಿ ಮಾರ್ಪಡಿಸಬೇಕು ಅಂತ ನಮ್ಮ ಅಭಿಪ್ರಾಯ. ಸುತ್ತಮುತ್ತ ಇರೋರು ತಂದು ಕಸ ಹಾಕಿದಾಗ ಅಲ್ಲಿ ದಿನ ನೋಡ್ಕೊಳ್ಳಿಕ್ಕಾಗಲ್ಲ ನಮಗೂ. ಅದನ್ನು ಕ್ಲೀನ್ ಮಾಡಿದಾಗ ಒಂದೊಂದ್ಸರಿ ಕ್ಲೀನ್ ಮಾಡಿಕೊಡ್ತೀವಿ, ಬಟ್ ಇವಾಗ ಅದು ಈಗಾಗಲೇ ಪ್ರಾಸೆಸ್ಸಲ್ಲಿರೋದ್ರಿಂದ ಆದಷ್ಟು ಬೇಗ ರೀಸೆಂಟಾಗಿ ಅದರದ್ದು ಡಿ ಪಿ ಆರ್ ಎಲ್ಲ ಮಾಡಲಿಕ್ಕೋಸ್ಕರ ಏಜೆನ್ಸಿಯವ್ರಿಗೇ ಅಲ್ಲಿಂದನೇ ಕೊಟ್ಟಿರ್ತಾರೆ ಅಂತ ನಿಮ್ಗೆ ಮಾಹಿತಿ ಬಂತು. ನಮ್ಮ ಇಂಜಿನಿಯರ್ ಪ್ರಕಾರ ಅವರು ಏಜೆನ್ಸಿಯವರು ಸಹ ಇಲ್ಲಿ ನಗರಸಭೆಗೆ ಬಂದು ಅದನ್ನು ನೋಡ್ಕೊಂಡು ಹೋಗಿದ್ದಾರಂತೆ. ಮುಂದಿನ ದಿನಗಳಲ್ಲಿ ಅದ್ರ ಡಿ ಪಿ ಆರ್ ಎಲ್ಲ ಕರೆದು ಟೆಂಡರ್ ಎಲ್ಲ ಕರೆದು ಕಾಮಗಾರಿಯನ್ನು ಪ್ರಾರಂಭ ಮಾಡ್ತೀವಿ. ವಾಹನ ಇನ್ನೂ ನಾವು ಕೊಟ್ಟಿಲ್ಲ, ಇವಾಗ ಇನ್ನೂ ನಮ್ಮ ನಗರಸಭಾ ಇದರಲ್ಲೇ ಇದೆ. ಎಲ್ಲ ಕಂಪ್ಲೀಟ್ ಆಗಿ ಅವರು ನಾವು ನಿರ್ವಹಣೆ ಮಾಡ್ತೀವಿ ಅಂತ ಹೇಳಿದರು, ಬಟ್ ಇನ್ನೂ ನಾವು ಅವರಿಗೆ ವಹಿಸ್ಕೊಟ್ಟಿಲ್ಲ. ಮಡಿಕೇರಿ ಬ್ರಹ್ಮಕುಮಾರಿ ಶಾಖೆಯ ಬಳಿಯಲ್ಲೊಂದು ಬೃಹತ್ ಗಾತ್ರದ ಮರವಿದ್ದು ಮಳೆಗಾಲದಲ್ಲಿ ಅಪಾಯ ಎದುರಾಗುವ ಸಾಧ್ಯತೆ ಇರುತ್ತದೆ. ಮರದ ಕೊಂಬೆ ಕಡಿಯುವಂತೆ ನಗರಸಭೆ ಗಮನಕ್ಕೆ ತರಲಾಗಿದೆ. ಪಕ್ಕದಲ್ಲೇ ಚರಂಡಿ ನಿರ್ಮಾಣವಾಗಿದ್ದು ತುಂಡು ತುಂಡಾದ ಸ್ಲಾಬ್ಗಳು ರಸ್ತೆ ಬದಿಯಲ್ಲೇ ಬಿದ್ದಿವೆ. ಅದನ್ನು ತೆರವುಗೊಳಿಸುವ ಕೆಲಸ ನಗರಸಭೆ ಮಾಡಬೇಕೆಂದು ಬ್ರಹ್ಮಕುಮಾರಿ ಶಾಖೆಯ ಧನಲಕ್ಷ್ಮಿ ಅಕ್ಕ ಹೇಳಿದ್ದಾರೆ. ಒಟ್ಟಾರೆ ಕಾಮಗಾರಿಕೆ ಗುದ್ದಲಿ ಪೂಜೆ ಮಾಡುವಾಗ ಇದ್ದ ಕಾಳಜಿ ಉತ್ಸಾಹ ದಿನ ಕಳೆದಂತೆ ಮಾಯವಾಗಿದೆ. ಸಂಜೆ ಅಥವಾ ಬೆಳಗಿನ ಜಾವ ಸಾರ್ವಜನಿಕರು ಪಾರ್ಕ್ನಲ್ಲಿ ಕಾಲ ಕಳೆಯಲು ಬಯಸ್ತಾರೆ. ನಗರಸಭೆ ಇನ್ನಾದರೂ ಹಣ ಹೊಂದಿಸಿ ಪಾರ್ಕ್ ನಿರ್ಮಾಣ ಮಾಡಿದರೆ ವಾಯುವಿಹಾರ ವ್ಯಾಯಾಮ ಮಾಡಲು ಸ್ಥಳೀಯರಿಗೆ ಅನುಕೂಲವಾಗಲಿದೆ. ಹಾಗೆಯೇ ಉದ್ಯಾನವನದ ನಿರ್ವಹಣೆಯ ಜವಾಬ್ದಾರಿ ಹೊರಲು ಬ್ರಹ್ಮಕುಮಾರಿ ಈಶ್ವರೀಯ ಸಂಸ್ಥೆ ಸಿದ್ಧವಿರೋದ್ರಿಂದ ನೆನೆಗುದಿಗೆ ಬಿದ್ದಿರುವ ಕಾಮಗಾರಿಯ ಆರಂಭಕ್ಕೆ ನಗರಸಭೆ ಮುಂದಾಗಬೇಕಿದೆ.